ಈಗಾಗಲೇ ಶಾಸಕ ಪುತ್ರ ಪ್ರಶಾಂತ್ ಯಾರು ವಿರೂಪಾಕ್ಷಪ್ಪ ಮಾಡಾಳ್ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಕ್ಷೇತ್ರದ ಶಾಸಕ ವಿರೂಪಾಕ್ಷಪ್ಪ ಮಾಡಾಳ್ ಪುತ್ರ ಪ್ರಶಾಂತ್ ಮಾಡಾಳ್ ಈಗ ಜೈಲು ಪಾಲ್ ಬಿಜೆಪಿ ಶಾಸಕ ಮಾಡಾಳ್ ಪುತ್ರ ಪ್ರಶಾಂತ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು ಬೆಳಗ್ಗೆ ಜಡ್ಜ್ ಮುಂದೆ ಈಗಾಗಲೇ ಅಧಿಕಾರಿಗಳು ಹಾಜರು ಪಡಿಸಿದ್ದಾರೆ ಇದೀಗ ಬಂದಂತ ಮಾಹಿತಿ ನಿಮ್ಮ ಪವರ್ ಟಿವಿಯಲ್ಲಿ ಪ್ರಶಾಂತ್ ಸೇರಿದಂತೆ ಐವರಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವಾಗಿದೆ ಅನ್ನೋ ಮಾಹಿತಿ ನಿಮ್ಮ ಪವರ್ ಟಿವಿಗೆ ಲಭ್ಯ ಬಿಜೆಪಿ ಶಾಸಕರ ಪುತ್ರ ಪ್ರಶಾಂತ್ ಮಾಡಾಳ್ ಜೈಲು ಪಾಲ್ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಕ್ಷೇತ್ರದ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಮಾಡಾಳ್ ಪ್ರಶಾಂತ್ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಬಗೆದಷ್ಟು ಬಯಲಾಗ್ತಾ ಇದೆ ಬಿಜೆಪಿ ಶಾಸಕನ ಪುತ್ರನ ಭ್ರಷ್ಟಾಚಾರ ಬಟಾ ಬಯಲಾಗ್ತಾ ಇದೆ ಮಾಡಾಳ್ ಪುತ್ರ ಪ್ರಶಾಂತ್ ಮನೆಯಲ್ಲಿ ಆರು ಕೋಟಿ ರೂಪಾಯಿ ಹಣ ಸೀಸ್ ಆಗಿದೆ ಇನ್ನು ಕಚೇರಿ ಸೇರಿದಂತೆ ಅಲ್ಲೂ ಒಂದಿಷ್ಟು ಹಣ ಸೀಸ್ ಆಗಿದೆ ಸಂಜಯ್ ನಗರದಲ್ಲಿರೋ ಮನೆಯಲ್ಲಿ ಕಂತೆ ಕಂತೆ ಹಣ ಎಣಿಸ್ಲಿಕ್ಕೂ ಕೂಡ ಇನ್ನೂ ಕೂಡ ಕಷ್ಟ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಗರಿ ಗರಿ ನೋಟ್ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ಖಂಡಿತ ಶಾಕ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಮನೆಯಲ್ಲಿ ಸಿಕ್ಕ ಆರು ಕೋಟಿ ಹಣಕ್ಕೆ ಯಾವುದೇ ದಾಖಲೆಗಳಿಲ್ಲ ನೋ ರೆಕಾರ್ಡ್ಸ್ ಎಟ್ ಆಲ್ ಕಚೇರಿ ಮತ್ತು ಮನೆಯಲ್ಲಿ ಒಟ್ಟು ಏಳು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿ ಈಗಾಗಲೇ ಸೀಸ್ ಆಗಿದೆ ಇನ್ನೂ ಕೂಡ ಆ ಎಣಿಕೆ ಕಾರ್ಯ ನಡೀತಾನೆ ಇದೆ ಅಂದ್ರೆ ಅದನ್ನು ಎಣಿಸುವ ಕಾರ್ಯದಲ್ಲಿ ಈಗ ಅಧಿಕಾರಿಗಳು ನಿರತರಾಗಿದ್ದಾರೆ ದೃಶ್ಯದ ಬಲಭಾಗದಲ್ಲಿ ತಾವು ಕೂಡ ಗಮನಿಸ್ತಾ ಇದ್ದೀರಿ ಕಂತೆ ಕಂತೆ ಹಣವನ್ನು ನೋಡ್ತಾ ಇದ್ದೀರಿ ಗುತ್ತಿಗೆದಾರರು ಇಲ್ಲಿ ಹಣವನ್ನು ಕೊಡ್ತಾ ಇರುವಾಗ ಲಂಚ ಕೊಡ್ತಾ ಇರುವಾಗ ಈ ಎಲ್ಲ ಅವಘಡಗಳು ಅಲ್ಲಿ ಸಂಭವಿಸಿದ್ದಾವೆ ಯಾರಿಗ ಅವಘಡ ಯಾರು ಭ್ರಷ್ಟಾಚಾರ ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರಿಗೆ ಅವಘಡ ಆದರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು ಅನ್ನೋದು ಪವರ್ ಟಿವಿ ಆಶಯ ಈಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಅಶ್ವಥ್ ಅಶ್ವಥ್ ಬಿ ಜೆ ಪಿ ಶಾಸಕ ವಿರೂಪಾಕ್ಷಪ್ಪ ಮಾಡಾಳ್ ಪುತ್ರ ಪ್ರಶಾಂತ್ ಈಗ ಜೈಲು ಪಾಲಾಗಿದ್ದಾನೆ ಅನ್ನೋ ಮಾಹಿತಿ ಇದೆ ಈಗ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ರೇಡ್ ಕಂಪ್ಲೀಟ್ ಆಯ್ತಾ ಓವರ್ ಆಲ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ ಪ್ಲೀಸ್ ರಘಸಸೂರ್ಯ ಇನ್ನೂ ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ಪ್ರಶಾಂತ್ ಮಾಡಾಳ ಅವರ ಮನೆ ಮೇಲೆ ಅವರ ಅಪಾರ್ಟ್ಮೆಂಟ್ ಮೇಲೆ ಇನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಕೂಡ ಮುಂದುವರೆಸಿರುವಂಥದ್ದು ಅಂದರೆ ನಿನ್ನೆ ಸಂಜೆ ಆರು ಮೂವತ್ತರಿಂದ ಇಲ್ಲಿವರೆಗೂ ಕೂಡ ಅವರು ದಾಳಿಯನ್ನು ಮುಂದುವರಿಸಿರುವಂಥದ್ದು ಈಗಾಗಲೇ ಸುಮಾರು ಏನು ಆ ಪ್ರಶಾಂತ್ ಮಾಡಾಳ್ ಅವರ ಮನೆಯಲ್ಲಿ ಸುಮಾರು ಆರು ಕೋಟಿಗೂ ಹೆಚ್ಚು ಹಣ ಸಿಕ್ಕಿರುವಂಥದ್ದು ಅಂದರೆ ಇಲ್ಲಿವರೆಗೂ ಕೂಡ ಸುಮಾರು ಏಳು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಅಂದರೆ ಏಳು ಪಾಯಿಂಟ್ ಏಳು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಅಂದರೆ ಏಳು ಕೋಟಿ ಎಪ್ಪತ್ತೆರಡು ಲಕ್ಷ ಹಣ ಕೂಡ ಇಲ್ಲಿವರೆಗೂ ಸಿಕ್ಕಿರುವಂಥದ್ದು ಸೊ ಹಾಗಾಗಿ ಈಗ ಏನು ಲೋಕಾಯುಕ್ತ ಅಧಿಕಾರಿಗಳು ಆ ವಿರೂಪಾಕ್ಷಪ್ಪ ಮಾಡಾಳ್ ಅವರ ಮೇಲೆ ಮತ್ತು ಅವರ ಮಗ ಇಬ್ಬರ ಮೇಲೂ ಕೂಡ ಎಫ್ ಐ ಆರನ್ನು ಅನ್ನು ಕೂಡ ದಾಖಲು ಮಾಡಿಕೊಂಡಿರುವಂಥದ್ದು ಈಗಾಗಲೇ ಏನು ಆ ಪ್ರಶಾಂತ್ ಮಾಡಾಳ್ ಮತ್ತು ಅವರು ಸೇರಿದಂತೆ ಪ್ರಶಾಂತ್ ಮಾಡಾಳ್ ಸೇರಿದಂತೆ ಒಟ್ಟು ಐವರು ಆರೋಪಿಗಳನ್ನು ಈಗಾಗಲೇ ಏನು ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಈಗಾಗಲೇ ಏನಂತಂದರೆ ಬೆಳಗ್ಗೆ ಸುಮಾರು ಏನು ಇಲ್ಲಿವರೆಗೂ ಕೂಡ ಸಮಯ ಈಗಾಗಲೇ ಏನು ಹತ್ತೂವರೆ ಆಗಿದೆ ಸೊ ಇಲ್ಲಿವರೆಗೂ ಕೂಡ ಅವರ ಮನೆಯಲ್ಲಿ ಸಿಕ್ಕಂತಹ ಹಣ ಏನಿದೆಯೋ ಹಣವನ್ನು ಎಣಿಕೆ ಎಣಿಸುವಂತಹ ಒಂದು ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮಾಡ್ತಾ ಇರೋಂಥದ್ದು ಸೊ ಸೊ ಈಗಾಗಲೇ ಏನು ಲೋಕಾಯುಕ್ತ ಅಧಿಕಾರಿಗಳನ್ನು ನಾವು ಕೂಡ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅವರ ಇಬ್ಬರ ಮೇಲೆ ಕೂಡ ಈಗ ಎಫ್ ಐ ಆರ್ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ಅಂತೇಳಿ ಈಗಾಗಲೇ ಅವರು ಕೂಡ ಸ್ಪಷ್ಟೀಕರಣ ಮಾಡಿರುವಂಥದ್ದು ಸ್ಪಷ್ಟೀಕರಣ ಕೊಟ್ಟಿರುವಂಥದ್ದು ಅಂದರೆ ಮೊದಲ ಆರೋಪಿಯಾಗಿ ವಿರೂಪಾಕ್ಷಪ್ಪ ಮಾಡಾಳ್ ಎರಡನೇ ಆರೋಪಿಯಾಗಿ ಪ್ರಶಾಂತ್ ಮಾಡಾಳ್ ಇವರ ಇಬ್ಬರನ್ನು ಕೂಡ ಎ ಒನ್ ಎ ಟು ಆಗಿ ಈಗಾಗಲೇ ಮಾಡ್ಕೊಂಡಿದ್ದೀವಿ ಅಂತೇಳಿ ಅಧಿಕಾರಿಗಳು ಕೂಡ ಏನು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಜೊತೆಗೇನಂತಂದರೆ ಇಲ್ಲಿ ಇವತ್ತು ಏನು ಇಡೀ ದಿನ ಈ ಒಂದು ಆ ದಾಳಿಯ ಪ್ರೊಸೆಸ್ ಮುಂದುವರಿಯುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು ಯಾಕೆಂತಂದರೆ ಈಗ ಅವರ ಮನೆಯಲ್ಲಿ ಸಿಕ್ಕಂತಹ ಚರಾಸ್ತಿ ಆಗಿರ್ಬೋದು ಅಥವಾ ಸ್ಥಿರಾಸ್ತಿ ಆಗಿರ್ಬೋದು ಅವೆಲ್ಲವನ್ನು ಕೂಡ ಈಗ ಏನು ಕ್ರೌಢೀಕರಿಸಿಕೊಂಡು ಅಂದರೆ ಅವರ ಮನೆಯಲ್ಲಿ ಸಿಕ್ಕಂತಹ ಕಂಪ್ಲೀಟ್ ಮಾಹಿತಿ ಅಂದರೆ ಹಣ ಎಷ್ಟು ಸಿಕ್ತು ಮತ್ತು ಆಸ್ತಿ ಪತ್ರಗಳು ಎಷ್ಟು ಸಿಕ್ತು ಮತ್ತು ದಾಖಲೆಗಳು ಎಷ್ಟು ಸಿಕ್ತು ಆ ಎಲ್ಲವನ್ನು ಕೂಡ ಇವತ್ತು ಒಂದು ಔಟ್ ಕೂಡ ಮಾಡಲಾಗುತ್ತೆ ಅದಾದ ನಂತರ ಸಂಜೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಂತಹ ಒಂದು ಸಾಧ್ಯತೆ ಕೂಡ ಇದೆ ಸೊ ಅವರ ಮನೆಯಲ್ಲಿ ಸಿಕ್ಕಂತಹ ದಾಖಲೆಗಳನ್ನು ಕಂಪ್ಲೀಟಾಗಿ ಮಾಧ್ಯಮಗಳ ಮುಂದೆ ಅಂದರೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ ಸೊ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ಅವರ ಮನೆಯಲ್ಲಿ ಒಂದಷ್ಟು ಬಾಂಡ್ ಪೇಪರ್ಗಳು ಮತ್ತೆ ಜೊತೆಗೆ ಒಂದಷ್ಟು ಚೆಕ್ ಲೀಫ್ಗಳು ಮತ್ತೆ ಒಂದಷ್ಟು ಬ್ಯಾಂಕ್ ಅಕೌಂಟ್ಗಳು ಕೂಡ ಸಿಕ್ಕಿರುವಂಥದ್ದು ಸೊ ಹಾಗಾಗಿ ಯಾವ್ಯಾವ ಬ್ಯಾಂಕ್ ಅಕೌಂಟ್ ಮತ್ತೆ ಅಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರೋದು ಜೊತೆಗೆ ಅಂತಂದರೆ ಏನು ಮತ್ತೊಬ್ಬ ಆರೋಪಿ ಮಹೇಶ್ ಅಂತೇಳಿ ಮತ್ತೊಬ್ಬ ಎಮ್ ಡಿ ಅಂದ್ರೆ ಈ ಒಂದು ಸಂಸ್ಥೆಗೆ ಸೇರಿದಂತಹ ಮತ್ತೊಬ್ಬ ಎಂ ಡಿ ಮಹೇಶ್ ಆತ ಕೂಡ ಬನಶಂಕರಿಯಲ್ಲಿ ವಾಸ ಮಾಡ್ತಾ ಅವರ ಮನೆ ಮೇಲೆ ಕೂಡ ಈಗ ದಾಳಿಯನ್ನು ಕೂಡ ಮಾಡಿದ್ರು ಅವರ ಮನೆಯಲ್ಲಿ ಕೇವಲ ಒಂದಷ್ಟು ದಾಖಲೆಗಳನ್ನ ಹೊರತುಪಡಿಸಿ ಬೇರೆ ಯಾವುದು ಕೂಡ ಅಮೌಂಟ್ ಯಾವುದು ಕೂಡ ಸಿಕ್ಕಿಲ್ಲ ಸೊ ಹಾಗಾಗಿ ಅಲ್ಲಿ ಈಗ ಏನೋ ಒಂದು ದಾಳಿ ಎಂಡ್ ಆಗಿರುವಂತದ್ದು ಇಲ್ಲಿ ಅಂದ್ರೆ ಪ್ರಮುಖವಾಗಿ ಸಂಜಯ್ ನಗರ ಅವರ ಅಪಾರ್ಟ್ಮೆಂಟ್ ಏನಿದೆ ಆ ಅಪಾರ್ಟ್ಮೆಂಟ್ ಅಲ್ಲಿ ಇನ್ನು ಕೂಡ ದಾಳಿ ಮುಂದಿರುವ ಮುಂದುವರೆದಿರುವಂತಹದ್ದು ರಾಘವ ಸೂರ್ಯ ಈಗ ದಾಳಿ ಮುಂದುವರೆದಿದೆ ಒಂದು ಕಡೆ ಮತ್ತೊಂದು ಕಡೆ ಇದು ಕಲೆಕ್ಷನ್ ಸೆಂಟರ್ ಆಗಿದೆ ಇವರ ಮನೆ ಮತ್ತು ಕಚೇರಿ ಅನ್ನೋ ಮಾಹಿತಿ ಇದೆ ಅದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಇದೆಯಾ ಅಂದ್ರೆ ಯಾವ ಕಾರಣಕ್ಕಾಗಿ ಇಷ್ಟೊಂದು ಹಣವನ್ನು ಹೊಂದಿಸ್ತಾ ಇದ್ರು ಒಂದು ಕಡೆ ಇಡ್ತಾ ಇದ್ರು ಇನ್ನು ಬೇರೆ ಕಡೆಗಳಲ್ಲೂ ಕೂಡ ಹಣ ಕ್ರೋಢೀಕರಿಸುವಂತಹ ಸಾಧ್ಯತೆ ಭ್ರಷ್ಟಾಚಾರದ ಮೂಲದಿಂದ ಬಂದಿರುವಂತಹ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ ಅಶ್ವಥ್ ರಘಸೂರ್ಯ ಒಬ್ಬ ಕೆ ಅಧಿಕಾರಿ ಕೇವಲ ಎರಡು ಕೋಟಿ ಹಣವನ್ನು ಮಾತ್ರ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಎರಡು ಕೋಟಿಗಿಂತ ಅಧಿಕವಾಗಿ ಅವರ ಮನೆಯಲ್ಲಿ ಹಣ ಏನಾದರೂ ಪತ್ತೆ ಆಯಿತು ಅಂದರೆ ಆ ಒಂದು ಹಣದ ಮೂಲವಾದ ಮೂಲವಾದ ಕಂಪ್ಲೀಟ್ ಮಾಹಿತಿಯನ್ನು ಅಧಿಕಾರಿಗಳಿಗೆ ಕೊಡಲೇಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ಹೇಳ್ದಂಗೆ ಇವರ ಮನೆಯಲ್ಲಿ ಸುಮಾರು ಆರು ಕೋಟಿಗೂ ಅಧಿಕ ಹಣ ಸಿಕ್ಕಿರುವಂಥದ್ದು ಸೊ ಹಾಗಾಗಿ ಯಾವ ಕಾರಣಕ್ಕೋಸ್ಕರ ಅಷ್ಟು ಹಣ ಹಣವನ್ನು ಇಟ್ಕೊಂಡಿದ್ರು ಮತ್ತು ಯಾರು ಕೊಟ್ಟಿದ್ರು ಆ ಒಂದು ಹಣದ ಮೂಲವನ್ನು ಈಗ ಪತ್ತೆ ಹಚ್ಚಿ ಪತ್ತೆ ಹಚ್ಚುವಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಬೆಳಗ್ಗೆಯಿಂದಲೂ ಕೂಡ ಆ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳ್ಬೋದು ಅಂದರೆ ಜೊತೆಗೆ ಇಲ್ಲಿನಂತಂದರೆ ಎರಡು ಕೋಟಿ ಹಣವನ್ನು ಇಟ್ಕೊಳ್ಬೇಕಾದಂಥ ಒಬ್ಬ ಕೆ ಎ ಎಸ್ ಅಧಿಕಾರಿ ಆಗಿರ್ಬೋದು ಅಥವಾ ಏನು ಕ್ಲಾಸ್ ಒನ್ ಆಫೀಸರ್ಸ್ ಅಂತ ಏನು ಕರಿತೀವೋ ಅವರು ಕೇವಲ ಎರಡು ಕೋಟಿ ಮಾತ್ರವನ್ನು ಇಟ್ಕೊಳ್ಬೇಕಾಗುತ್ತೆ ಅವ್ರ ಮನೆಯಲ್ಲಿ ಸೊ ಈಗ ಅವರ ಮನೆಯಲ್ಲಿ ಸುಮಾರು ಆರು ಕೋಟಿಗೂ ಹೆಚ್ಚು ಹಣ ಸಿಕ್ಕಿರೋದ್ರಿಂದ ಸೊ ಇಡೀ ಅಧಿಕಾರಿಗಳು ಯಾವಾಗ ಬೇಕಾದರೂ ಕೂಡ ಇವರ ಮನೆ ಮೇಲೆ ದಾಳಿಯನ್ನು ಮಾಡಬಹುದು ಮತ್ತು ಜೊತೆಗೆ ಈಗಾಗಲೇ ಏನು ಲೋಕಾಯುಕ್ತ ಅಧಿಕಾರಿಗಳು ಎಫ್ ಐ ಎಫ್ಐಆರ್ ಹಾಕಿದ್ಮೇಲೆ ಎಫ್ ಐ ಅದನ್ನು ಏನು ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ ಚಾರ್ಜ್ ಶೀಟ್ ಕಾಪಿಯನ್ನು ತೆಗೆದುಕೊಂಡ ನಂತರ ಏನು ಇಡಿ ಅಧಿಕಾರಿಗಳು ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ಈ ಒಂದು ದಾಳಿಯ ಪ್ರೋಸೆಸ್ ಏನಿದೆಯೋ ಇವತ್ತು ಸಂಜೆ ಅವರು ಕೂಡ ಈ ಒಂದು ದಾಳಿಯ ಪ್ರೋಸೆಸ್ಸು ಮುಂದುವರಿಯುವಂತಹ ಸಾಧ್ಯತೆ ಇದೆ ಮತ್ತು ಜೊತೆಗೆ ಏನಂತಂದರೆ ಇಲ್ಲಿ ಹಣದ ಮೂಲ ಅಂತಂತಂದರೆ ಇವರಿಗೆ ಅಂದರೆ ಈಗಾಗಲೇ ಏನು ಕೆಲವು ಒಂದಷ್ಟು ಅಧಿಕಾರಿಗಳ ಜೊತೆ ಇವರು ನಿಕಟ ಸಂಪರ್ಕವನ್ನು ಕೂಡ ಹೊಂದಿದ್ರು ಮತ್ತು ರಾಜಕಾರಣಿಗಳ ಜೊತೆ ಸಂಪರ್ಕವನ್ನು ಹೊಂದಿದ್ರು ಮತ್ತು ಕೆ ಎಸ್ ಡಿ ಎಲ್ಲು ಮತ್ತು ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ಏನು ಟೆಂಡರ್ ವಿಚಾರದಲ್ಲಿ ಸಾಕಷ್ಟು ಅವ್ಯವಹಾರವನ್ನು ಕೂಡ ಮಾಡಿದ್ರು ಅನ್ನೋ ಒಂದು ಆರೋಪ ಕೂಡ ಇವರ ಮೇಲೆ ಕೇಳಿ ಬಂದಿತ್ತು ಜೊತೆಗೆ ಈಗಾಗಲೇ ದೂರು ದಾರ ಏನಿದ್ದಾನೆ ಕಶ್ಯಪ್ ಏನಿದ್ದಾನೆ ಆತ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅಂದರೆ ಪ್ರಮುಖವಾಗಿ ಇವರ ತಂದೆ ಮತ್ತು ಇವರ ಮಗ ಮಾಡಿದಂತಹ ಡೀಲ್ ವ್ಯವಹಾರದ ಬಗ್ಗೆ ಕಂಪ್ಲೀಟಾಗಿ ಅಧಿಕಾರಿಗಳ ಮುಂದೆ ಬಾಯಿಬಿಟ್ಟಿದ್ದಾನೆ ಸೊ ಹಾಗಾಗಿ ಆತನ ಹೇಳಿಕೆ ಕೂಡ ಬಹಳ ಪ್ರಾಮುಖ್ಯವಾಗಿರ್ತದೆ ಸೊ ಹಾಗಾಗಿ ಇನ್ನೂ ಕೂಡ ಈ ಇವರ ಒಂದು ಜಾಲದ ಬಗ್ಗೆ ಅಂದರೆ ಇವರು ಕೇವಲ ಅಂದ್ರೆ ಈ ಒಂದು ಟೆಂಡರ್ ವಿಚಾರದಲ್ಲಿ ಇವರು ಹಣವನ್ನ ಗಳಿಕೆ ಮಾಡ್ತಿದ್ರು ಅಥವಾ ಭ್ರಷ್ಟಾಚಾರ ಮಾಡ್ತಾ ಇದ್ರು ಅಥವಾ ಬೇರೆ ಬೇರೆ ಯಾವ ಯಾವ ಇಲಾಖೆಯಿಂದ ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ರು ಎಲ್ಲಾ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸುವಂತ ಒಂದು ಕಾರ್ಯವನ್ನು ಲೋಕಾಯುಕ್ತ ಅಧಿಕಾರಿಗಳು ಅಶ್ವಥ್ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬಹಳ ಅಲ್ಲಿ ದೊಡ್ಡ ಮಟ್ಟದ ಹಣ ಪತ್ತೆ ಆಗಿದೆ ಇವರ ಅಕ್ರಮ ಬಟಾಬಯಲಾಗ್ತಾ ಇದೆ ಭ್ರಷ್ಟಾಚಾರ ಗೊತ್ತಾಗ್ತಾ ಇದೆ ಒಂದ್ ಕಡೆ ಜೈಲು ಪಾಲಾಗ್ತಾರೆ ಶಾಸಕರಿಗೆ ಈ ಬಾರಿ ಕಪ್ಪು ಮುಚ್ಚಿ ಕಪ್ಪು ಚುಕ್ಕೆ ಆಗುತ್ತೆ ಇವೆಲ್ಲವೂ ಸರಿ ಇದರ ಜೊತೆಗೆ ಎರಡು ಸಾವಿರದ ಎಂಟರಲ್ಲಿ ತನ್ನ ತಂದೆಯ ಆದಾಯ ಕೇವಲ ಒಂದು ಪಾಯಿಂಟ್ ಎರಡು ಲಕ್ಷ ಅಂತ ಆದಾಯವನ್ನು ತೋರಿಸಿ ತ್ರಿ ಬಿ ಮೀಸಲಾತಿಯ ಸರ್ಟಿಫಿಕೇಟ್ ಕೂಡ ಇವರು ಪಡೆದುಕೊಂಡಿರ್ತಾರೆ ಯಾರು ಪ್ರಶಾಂತ್ ಮಾಡಾಳ್ ಆ ನಿಟ್ಟಿನಲ್ಲಿ ಕೆ ಎಸ್ ಹುದ್ದೆಯನ್ನು ಕೂಡ ಅವರು ಗಿಟ್ಟಿಸ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಅಂದ್ರೆ ಈ ರೇಡ್ ಮೂಲಕ ಇನ್ನಷ್ಟು ಬಟಾ ಬಯಲಾಗುತ್ತೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅಥವಾ ಅವರ ಅಕ್ರಮಗಳು ಬಯಲಾಗುತ್ತವೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ರೇಡ್ ಎಷ್ಟು ಮಹತ್ವ ಪಡೆದುಕೊಂಡಿದೆ ಅಂತೀರಿ ಅಶ್ವಥ್ ಖಂಡಿತ ರಾಗ ಸೂರ್ಯ ಯಾಕೆಂತಂದರೆ ಈ ಒಂದು ದಾಳಿ ಏನಿದೆಯೋ ಈ ಒಂದು ದಾಳಿ ಸಾಕಷ್ಟು ಮಹತ್ವವನ್ನು ಯಾಕೆ ಯಾಕೆಂತಂದರೆ ನೀವು ಹೇಳಿದಂಗೆ ಕೆ ಎಸ್ ಅಧಿಕಾರಿಯಾದಂತಹ ಸಂದರ್ಭದಲ್ಲೂ ಕೂಡ ಇವರ ಮೇಲೆ ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳು ಕೂಡ ಕೇಳಿಬಂದಿತ್ತು ಅಂದರೆ ಈ ಹಿಂದೆ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು ಏನಿಲ್ಲ ಅಂದರೂ ಕೂಡ ಐವತ್ತೈದು ಕೋಟಿಗೂ ಹೆಚ್ಚು ಹಣದ ವ್ಯವಹಾರವನ್ನು ಕೂಡ ಇವರು ಬ್ಯಾಂಕ್ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಮಾಡುವಂತಹ ಮೂಲಕ ಇವರು ಭ್ರಷ್ಟಾಚಾರವನ್ನು ಕೂಡ ಮಾಡಿದರು ಆ ಒಂದು ಪ್ರಕರಣ ಏನು ಸೂರತ್ಗಳಲ್ಲೂ ಕೂಡ ಆ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು ಆ ಒಂದು ಪ್ರಕರಣದಲ್ಲಿ ಇವ್ರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ಅದಾದ ನಂತರ ಒಂದಷ್ಟು ಹೈ ಇನ್ಫ್ಲೂಯೆನ್ಸನ್ನ ಬಳಸಿಕೊಂಡು ಇವರು ಏನು ಮತ್ತೆ ಒಂದು ಪ್ರಮುಖವಾದಂತಹ ಒಂದು ಹುದ್ದೆಯಲ್ಲಿ ಕೂಡ ಇದ್ದರು ಅದಾದ ನಂತರ ಈಗ ಏನು ಲೋಕಾಯುಕ್ತ ಬಲೆಗೆ ಬಿದ್ದಿರುವುದನ್ನು ನೋಡಿದ್ರೆ ನಿಜಕ್ಕೂ ಹೇಳಬೇಕು ಅಂತಂದರೆ ಇವರು ಭ್ರಷ್ಟಾಂಡ ಅಂದರೆ ಭ್ರಷ್ಟಾಚಾರವನ್ನು ಮಾಡಿಕೊಂಡು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡ್ಕೊಂಡು ಬಂದಿರೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು ಯಾಕೆಂತಂದರೆ ಇವರು ತಂದೆ ಆಗಿರ್ಬೋದು ಅಥವಾ ಇವರಾಗಿರ್ಬೋದು ಸೊ ಏನು ಇವರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳು ಕೂಡ ಇವಳ ಇವ್ರ ಮೇಲೆ ಕೇಳಿ ಬಂದಿತ್ತು ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿನ್ನೆ ಏನು ದಾಳಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಇವರ ಹಿನ್ನೆಲೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ಮೊದಲೇ ಫುಲ್ ಒಂದು ಟ್ರ್ಯಾಕ್ ಲಿಸ್ಟನ್ನು ತೆಗೆದುಕೊಂಡು ಅದಾದ ನಂತರ ಒಂದು ದಾಳಿಯನ್ನು ಮಾಡಿರುವಂಥದ್ದು ಸೊ ಹಾಗಾಗಿ ಇವರ ಹಿನ್ನೆಲೆ ಏನಿತ್ತು ಈ ಹಿನ್ನೆಲೆಯನ್ನು ಕೂಡ ನೋಡಿದಾದರೆ ಸಾಕಷ್ಟು ಭ್ರಷ್ಟಾಚಾರಗಳನ್ನು ಕೂಡ ಮಾಡ್ಕೊಂಡು ಬಂದಿರುವಂಥದ್ದು ಆಮೇಲೆ ಏನಂತಂದರೆ ನೀವು ನೋಡ್ತಾ ಇರ್ಬೋದು ಈ ಒಂದು ಅಪಾರ್ಟ್ಮೆಂಟ್ ಏನಿದೆಯೋ ಈ ಅಪಾರ್ಟ್ಮೆಂಟ್ ಕೂಡ ಏನು ಮಾಡಾಳು ಅವ್ರಿಗೆ ಸೇರಿದಂಥದ್ದು ಅಂದರೆ ಶಾಸಕರಿಗೆ ಸೇರಿದಂತಹ ಅಪಾರ್ಟ್ಮೆಂಟು ಸೊ ಹಾಗಾಗಿ ಶಾಸಕರಾಗಿರ್ಬೋದು ಅಥವಾ ಅವ್ರ ಮಗ ಆಗಿರ್ಬೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಕೋಟಿ ಕೋಟಿ ಹಣವನ್ನು ಹೇಗೆ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ಅವರು ಏನಾರ ಲೆಕ್ಕವನ್ನು ಇಟ್ಟಿದ್ರ ಅಥವಾ ಯಾವ ರೀತಿ ಹಣವನ್ನು ಹಣದ ಸೋರ್ಸ್ ಏನು ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡ್ತಾರಂಥದ್ದು ಓಕೆ ಅಶ್ವತ್ ನೈಸ್ ಈಗ ಲೋಕಾಯುಕ್ತ ಅಧಿಕಾರಿಗಳು ಬಹಳ ತ್ವರಿತಗತಿಯಲ್ಲಿ ದಾಳಿ ಮಾಡ್ತಾ ಇದ್ದಾರೆ ಅಗತ್ಯ ದಾಖಲೆಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಇನ್ನೂ ಕೂಡ ಎಣಿಕೆ ಕಾರ್ಯ ಮುಂದುವರಿತಾ ಇದೆ ಇದೆಲ್ಲವನ್ನ ನಾವು ನೀವೆಲ್ಲ ಈಗ ಕೇಳ್ತಾ ಇದ್ದೇವೆ ಮತ್ತು ಆ ಮಾಹಿತಿಯನ್ನು ನೀವು ನಮಗೆ ನೀಡ್ತಾ ಇದ್ದೀರಿ ಆದರೆ ಇದರ ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥವ್ರ ಅಥವಾ ಪಬ್ಲಿಕ್ ಟಾಕ್ ಈ ಮುಂಚೆ ಇನ್ನು ಏನಾದರೂ ಅನುಮಾನ ಇತ್ತಾ ಅವರ ಒಂದು ರಿಯಾಕ್ಷನ್ಸ್ಗಳನ್ನ ಏನಾದರೂ ಪಡಿಲಿಕ್ಕೆ ಸಾಧ್ಯ ಆಗಿದೆಯಾ ಅಥವಾ ಒಂದು ವೇಳೆ ಸಾಧ್ಯ ಆಗಿದ್ರೆ ವಾಟ್ ಮೈಟ್ ಬಿ ದ ರಿಯಾಕ್ಷನ್ അല്ല പബ്ലിക് ടാക്ക് യാവരീതി ಇದೆ ರಘವ ಸೂರ್ಯ ಅಂದರೆ ನಾವು ಬೆಳಗ್ಗೆ ಸುಮಾರು ಕಳೆದ ಎರಡು ಮೂರು ಗಂಟೆಗಳಿಂದಲೂ ಕೂಡ ಇದೇ ಒಂದು ಅಪಾರ್ಟ್ಮೆಂಟ್ ಮುಂದೆಯೂ ಕೂಡ ನಾವು ಇದ್ದೀವಿ ಸೊ ಇಲ್ಲಿ ಏನು ಏನು ಪಬ್ಲಿಕ್ ಅಂದರೆ ಇಲ್ಲಿ ಅಕ್ಕಪಕ್ಕದ ನಿವಾಸಿಗಳಾಗಿರ್ಬೋದು ಅಥವಾ ಇಲ್ಲಿ ವಾಕ್ ಮಾಡುವಂಥರಾಗಿರ್ಬೋದು ಅವರು ಕೂಡ ಒಂದಷ್ಟು ಇವರ ಮೇಲೆ ಒಂದಷ್ಟು ಆರೋಪಗಳನ್ನು ಕೂಡ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಇವ್ರ ಮನೆಯಲ್ಲಿ ಇವ್ರ ಮನೆಗೆ ಬೇರೆ ಬೇರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಬರ್ತಾಯಿದ್ರು ಆಮೇಲೆ ದೊಡ್ಡ ದೊಡ್ಡ ಒಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳ ಹೆಸರು ಮತ್ತು ರಾಜಕಾರಣಿಗಳ ಹೆಸರುಗಳು ಕೂಡ ಪ್ರಸ್ತಾಪ ಮಾಡಿದರು ಆದರೆ ಇಲ್ಲಿ ಒಂದಷ್ಟು ಜನರು ಹೇಳೋ ಪ್ರಕಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣವನ್ನು ಇಡಲಿಕ್ಕೆ ಸಾಧ್ಯ ಹೇಗೆ ಅಂತಂಥೇಳಿ ಪ್ರತಿಯೊಬ್ಬರು ಕೂಡ ಅವರು ಕೂಡ ಶಾಕ್ ಆಗಿರುವಂಥದ್ದು ಅಂದರೆ ಇವರ ಮನೆಯಲ್ಲಿ ಈ ಅಪಾರ್ಟ್ಮೆಂಟಲ್ಲಿ ಸುಮಾರು ಆರು ಕೋಟಿಗೂ ಹೆಚ್ಚು ಹಣ ಸಿಕ್ಕಿರೋದು ಇಲ್ಲಿನ ಸ್ಥಳೀಯರಿಗೂ ಕೂಡ ಶಾಕ್ ಆಗಿರುವಂಥದ್ದು ಯಾಕೆಂತಂದರೆ ಯಾರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಮನೆಯಲ್ಲಿ ಇಟ್ಕೊಂಡಿರಲ್ಲ ಸೊ ಹಾಗಾಗಿ ಇವರು ಇಟ್ಕೊಂಡಿದ್ದಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗಿರುವಂಥದ್ದು ಮತ್ತು ಇವರ ಬಗ್ಗೆಯೂ ಕೂಡ ಅಷ್ಟೊಂದು ಒಳ್ಳೆಯ ಒಪಿನಿಯನ್ ಕೂಡ ಇಲ್ಲ ಯಾಕೆಂತಂದರೆ ಇಲ್ಲಿ ಅಂದರೆ ಕೋಟಿ ಕೋಟಿ ಲಂಚದ ಹಣವನ್ನೇ ಇವರು ಇಟ್ಕೊಂಡಿರಬೇಕು ಅನ್ನೋ ಒಂದು ಆ ಒಂದು ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ಮಾತನಾಡ್ಕೊಂತಿರೋದು